ಒಬ್ಬ ಒಲಿಬೇಕು, ಒಬ್ಬ ವಾಶ್ ಮಾಡಿ ಐರನ್ ಮಾಡಿದ್ರೇನೆ. ನೀವು ಕೊಟ್ಟರೆ 500-600 ರೂಪಾಯಿಗೆ ಒಂದು ಡೇ ಕೆಲಸ ಮಾಡೋದು ಕೊಟ್ಟರೆ ನಾನು ಟೈಲರ್ ಇಲ್ಲಿ ಯೂನಿಯನ್ ಮೆಂಬರ್ ಆಗ್ತೀನ, ನಾನು ಸಿನಿಮಾ ರಂಗ ಕೆಲಸಕ್ಕೆ ಬರ್ತೀನಿ. ಇವತ್ತು ಯಾರೋ ಹೇಳಿದ್ನ ಎತ್ತಿ ಇಡೋ ಅಂತವ್ರಲ್ಲ ಇವರು. ನೀವು ಅವ್ರಿಗೆ ಸಂಭಾವನೆ ಜಾಸ್ತಿ ಕೊಡಬೇಕು ಅಂತ ಈ ಥರ ಮೆಂಟಾಲಿಟಿ ಚೇಂಜ್ ಮಾಡಿದೆ ಅವ್ರಿಗೆಲ್ಲ ನಿರ್ಮಾಪಕರು ಹೇಳಿ. ನನಗಾಗಿರೋ ನೋವುಗಳು ಇನ್ನು ಮುಂದೆ ಈ ವರ್ಕರ್ಸ್ಗಳಿಗೆ ಆಗಬಾರ್ದು ಅಂತೇಳಿ ನನ್ನ ಒಳಗಡೆನೆ ಆ ಎಲ್ಲ ನೋವುಗಳನ್ನ ಇಟ್ಕೊಂಡು ನಾನು ಒಂದು ಕಾಸ್ಟಿಂಗ್ ಚೀಫ್ ಅಂತ ಆಗ್ತೀನಿ. ಚೀಫ್ ಅಂದರೆ ಒಂದು ಟೈಲರ್ ಅಂಗಡಿಗೆ ಹೋಗಿ ನೀವು ಜನರಲ್ಲಾಗಿ ಒಂದು ಶರ್ಟ್ ಹೊಲಿಸಿದ್ರೆ ಒಂದು ಶರ್ಟ್ಗೆ ಎಷ್ಟು ಕೊಡ್ತೀರಾ? 300-400 ರೂಪಾಯಿ ಒಂದು ಶರ್ಟು. ಅದೇ ಅಫೀಷಿಯಲ್ಲು 1,000 ರೂಪಾಯಿ ಮೆಟೀರಿಯಲ್ ತಂದಿರೋನು ಶರ್ಟ್ ಕೊಟ್ಟರೆ 700 ರೂಪಾಯಿ ಒಂದು ಶರ್ಟ್ ಹೊಲಿಯೋಕ್ಕೆ. ಇಲ್ಲಿ ಸಂಬಳ ಒನ್ ಡೇಗೆ ಒಂದು ಶರ್ಟು ಒಂದು ಪ್ಯಾಂಟ್ ಹೊಲಿದ್ರೆ 1,500 ರೂಪಾಯಿ ನನಗೆ ಕೂಲಿ ಬರುತ್ತೆ. ನೀವು ಇಲ್ಲಿ ಕೊಟ್ಟರೆ 500-600 ರೂಪಾಯಿಗೆ ಒಂದು ಡೇ ಕೆಲಸ ಮಾಡೋದು ಕೊಟ್ಟರೆ ನಾನು ಟೈಲರ್ ಇಲ್ಲಿ ಯೂನಿಯನ್ ಮೆಂಬರ್ ಆಗ್ತೀನ, ನಾನು ಸಿನಿಮಾ ರಂಗದ ಕೆಲಸಕ್ಕೆ ಬರ್ತೀನಿ. ಇವತ್ತು ಬರಲ್ಲ. ಹಂಗಾಗಿ ನನಗೆ ಈ ಕಾಸ್ಟ್ಯೂಮ್ ಅಂದರೆ ಮೇನ್ ಟೈಲರ್, ಸೆಕೆಂಡ್ ಐರನ್ ಮಾಡೋರು, ಕಲೆಗಳು ವಾಷಿಂಗು ಐರನ್ನು ಎರಡು. ಒಬ್ಬ ಒಲಿಬೇಕು, ಒಬ್ಬ ವಾಶ್ ಮಾಡಿ ಐರನ್ ಮಾಡಿದ್ರೇ ಕಲಾವಿದರು ಅದ್ಭುತವಾಗಿ ನೋಡಲಿಕ್ಕೆ ಜನಕ್ಕೆ ಚೆನ್ನಾಗಿ ಕಾಣೋದು. ನಮ್ಮಿಬ್ಬರ ಶ್ರಮ ಇವತ್ತು ಸ್ಕ್ರೀನ್ ಮೇಲೆ 7 ಬಣ್ಣ ಮಧ್ಯದಲ್ಲಿ ಒಬ್ಬ ಹೀರೋ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾರೆ ಅಂದರೆ ಇವರಿಬ್ಬರು ಶ್ರಮ. ಇವರಿಬ್ಬರು ಶ್ರಮಕ್ಕೆ ನಿಮ್ಗೆ ಒನ್ ಡೇ 400 ರೂಪಾಯಿ ಸಂಬಳ ಕೊಟ್ಟರೆ ಈ ಕೆಲಸ ಮಾಡಲಿಕ್ಕೆ ಆಗ್ತದ? ಆಗಲ್ಲ. ಹಂಗಾಗಿ ಇವತ್ತು ಒಂದು ಹೀರೋ ಚೆನ್ನಾಗಿ ಕಾಣಬೇಕು, ಕಲಾವಿದರು ಚೆನ್ನಾಗಿ ಕಾಣಬೇಕು ಅಂದರೆ ಇಲ್ಲಿ ಒಬ್ಬ ಟೈಲರ್ ಇದ್ದಾನೆ, ಎಲ್ಲ ಕ್ರಿಯೇಟರ್ಸ್ ವರ್ಕರ್ಸ್ ಇವರು. ಯಾರೋ ಹೇಳಿದ್ನ ಎತ್ತಿ ಇಡೋ ಅಂಥವ್ರಲ್ಲ ಇವರು. ಓನ್ ಮ್ಯಾನ್ಯುವಲ್ ಥಿಂಕ್ ಮಾಡಿ ಒಂದು ಒಳ್ಳೆ ಶರ್ಟ್ನ ಡಿಸೈನ್ ಮಾಡಿ ಶರ್ಟ್ ಹೊಲಿದ್ರೆ ಒಂದು ಹೀರೋ ಚೆನ್ನಾಗಿ ಕಾಣೋಕ್ಕೆ ಲುಕ್ಕು. ನೀವು ಅವ್ರಿಗೆ ಸಂಭಾವನೆ ಜಾಸ್ತಿ ಕೊಡಬೇಕು ಅಂತ ಈ ಥರ ಮೆಂಟಾಲಿಟಿ ಚೇಂಜ್ ಮಾಡಿದೆ ಅವ್ರಿಗೆಲ್ಲ ನಿರ್ಮಾಪಕರಿಗೆ ಹೇಳಿ. ಒಂದು ಒಳ್ಳೆ ಕೆಲಸಗಾರಿದ್ದಾರೆ ಸರ್, ಈ ಸಂಭಾವನೆ ಸಾಲಲ್ಲ. ನೀವು ಸಂಬಳ ಕಮ್ಮಿ ಕೊಟ್ಟರೆ ಟೈಲರ್ ಅಂಗಡಿಯಲ್ಲಿ ಹೋಗಿ ಕೆಲಸ ಮಾಡ್ತಾರೆ, ಆಮೇಲೆ ಚಿತ್ರರಂಗದಲ್ಲಿ ಒಲಿಯೋರು ಇರಲ್ಲ. ಆಗ ಹೌದು ಅಂತೇಳಿ ಒಂದು ಹಂತವಾಗಿ ಒಂದೊಂದೇ ಅಮೌಂಟ್ನ ಜಾಸ್ತಿ ಮಾಡ್ಕೊಂಡು ಇವತ್ತೊಂದು 1,050 ರೂಪಾಯಿ ಪರವಾಗಿಲ್ಲ ಬೆಟ್ರು. ಇವತ್ತು ಒನ್ ಡೇ 1,050 ರೂಪಾಯಿ 8 ಅವರ್ ಡ್ಯೂಟಿ ಮಾಡ್ತೀವಿ, 1,050 ರೂಪಾಯಿ ಸಂಬಳ ಕೊಡ್ತಾರೆ, ಇರೋದ್ರಲ್ಲಿ ಬೆಟ್ರು. ಇವತ್ತು ನಾರ್ಮಲ್ಲಾಗಿ ಎಲ್ರಿಗೂ ಆನಿಷ್ಟವಾಗಿ ಕೆಲಸ ಮಾಡಿದ್ರೆ ಎಲ್ಲ ವರ್ಕರ್ಸ್ಗೆ ಕೆಲಸ ಸಿಗ್ತದೆ, ಕೈ ತುಂಬ ಸಂಬಳ ಕೊಡ್ತಾರೆ, ಆಮೇಲೆ ಅವತ್ತೇ ಸಂಭಾವನೆಯನ್ನು ಕೊಡ್ತಾರೆ. ಇದಾದ ಮೇಲೆ ನಾನು ಈ ಅಧ್ಯಕ್ಷನಾಗಿ ನನ್ನ ಕಡೆಯಿಂದ ಎಷ್ಟು ಕೆಲಸ ಮಾಡಬೇಕು ಅಷ್ಟು ನನ್ನ ಒಂದು ಭಯ ಭಕ್ತಿಯಿಂದ ನನಗಾಗಿರೋ ನೋವುಗಳು ಇನ್ನು ಮುಂದೆ ಈ ವರ್ಕರ್ಸ್ಗಳಿಗೆ ಆಗಬಾರ್ದು ಅಂತೇಳಿ ನನ್ನ ಒಳಗಡೆನೆ ಆ ಎಲ್ಲ ನೋವುಗಳನ್ನ ಇಟ್ಕೊಂಡು ಎಲ್ಲ ವರ್ಕರ್ಸ್ಗೆ ಒಳ್ಳೆಯದಾಗಬೇಕು ಅಂತ ನಿರ್ಮಾಪಕರು ಡೈರೆಕ್ಟ್ರಿಂದ ಒಂದು ಬಾಂಧವ್ಯನ ಬೆಳೆಸಿ ಎಲ್ಲರಿಗೂ ಒಂದು ಒಳ್ಳೆ ರೀತಿಯಲ್ಲಿ ಸಂಭಾವನೆ ಸಿಗೋ ಥರ ಇವತ್ತಿಗೆ ಈ ಒಂದು ಲೆವೆಲ್ಲಿಗೆ ತಂದಿದ್ದೀವಿ. ಇನ್ನೂ ಹಲವಾರು ಇದ್ದಾವೆ ಬೇಜಾನ್ ಮಾಡೋ ಅಂಥದ್ದು, ಮುಂದೆ ಒಂದೊಂದೇ ಪ್ರಯತ್ನ ಮಾಡಿಕೊಂಡು ಹೋಗ್ತೀವಿ. ಅದಾದ ಮೇಲೆ ನಾನು ಒಂದು ಕಾಸ್ಟ್ಯೂಮ್ ಚೀಫ್ ಅಂತ ಆಗ್ತೀನಿ. ಚೀಫ್ ಅಂದರೆ ಒಂದು ಕ್ರಿಯೇಟ್. ಇವಾಗ ಡೈರೆಕ್ಟ್ರು ಇಡೀ ಒಂದು ಸಿನಿಮಾ, ಈಗ ಸುಮ್ಮನೆ ಯಾವ್ದಾರ ಒಂದು ಈ ಒಂದು ಕಾಟೇರ ಒಂದು ಸಿನಿಮಾ, ಆ ಸಿನಿಮಾಗೆ ನನ್ನನ್ನೇ ಒಂದು ಕಾಸ್ಟ್ಯೂಮ್ ಚೀಫ್ಗೆನೆ ಚೀಫ್ ಅಂತ ಕರೀತಾರೆ. ಈ ಪಿಕ್ಚರ್ನಲ್ಲಿ ಎಷ್ಟು ಕಲಾವಿದರಿರ್ತಾರೆ, ಎಲ್ಲ ಕಲಾವಿದ್ರಿಗೂ ಡೈರೆಕ್ಟ್ರ್ ಹತ್ರ ಕೂತ್ಕೊಂಡು ಯಾವ್ಯಾವ ಕಲಾವಿದರಿಗೆ ಯಾವ್ಯಾವ ಕ್ಯಾರೆಕ್ಟರ್ಗೆ ಎಷ್ಟೆಷ್ಟು ಯಾವ್ಯಾವ ಥರ ಬಟ್ಟೆ ಬೇಕು ಡಿಸ್ಕಷನ್ ಮಾಡಿ ಅವ್ರಿಗೆ ಏನೇನು ಚೆನ್ನಾಗಿ ಬಟ್ಟೆ ಮಾಡಬೇಕು, ಈಗ ಊಟ ಮಾಡೋನಾಗ ಯಾವ ಥರ ಡ್ರೆಸ್ ಹಾಕಬೇಕು, ಮಲಗೋನಾಗ ಯಾವ ಥರ ಡ್ರೆಸ್ ಹಾಕಬೇಕು, ಈ ಆಫೀಸ್ಗೆ ಹೋಗೋನಾಗ ಯಾವ ಥರ ಡ್ರೆಸ್ ಹಾಕಬೇಕು, ಒಂದು ಹೀರೋ ಹೀರೋಯಿನಿ ಹತ್ರ ಭೇಟಿ ಮಾಡಬೇಕಾದ್ರೆ ಹೆಂಗಿರಬೇಕು ಡ್ರೆಸ್ಗಳು ಅಂತ ಡೈರೆಕ್ಟ್ರ್ ಹೇಳ್ತಾರೆ. ಆಗ ನಾವೊಂದು ಕ್ರಿಯೇಟ್ ಮಾಡ್ಕೊಂಡು ಈ ಥರ ಮಾಡಿದ್ರೆ ಹಿಂಗೆ ಚೆನ್ನಾಗಿ ಕಾಣಿಸ್ತಾರೆ ಅಂತೇಳಿ ಆ ಡೈರೆಕ್ಟ್ರ್ ಹತ್ರ ನಾನು ಸಲಹೆ ತೊಗೊಂಡು ಡಿಸ್ಕಷನ್ ಮಾಡಿ ನಾನು ಅವರಿಗೆ ಹಿಂಗಿಂಗೆ ಹಾಕಿದ್ರೆ ಈ ಪ್ಯಾಟರ್ನಲ್ಲಿ ಹಾಕಿದ್ರೆ ಹಿಂಗೆ ಕಾಣಿಸ್ತಾರೆ ಅಂತೇಳಿ ಆಗ ಡೈರೆಕ್ಟ್ರು ಒಳ್ಳೆ ಬೆಸ್ಟ್ ವರ್ಕರು, ಇವನು ನನ್ನ ಚಿತ್ರಕ್ಕೆ ಇವನೇ ಕಾಸ್ಟ್ಯೂಮ್ ಚೀಫ್ ಆಗಬೇಕು ಅಂತೇಳಿ ನನ್ನನ್ನು ಚೀಫ್ ಅಂತ ಈ ಯೂನಿಯನ್ನಲ್ಲಿ ಕಾರ್ಡ್ ತೊಗೊಳ್ತೀನಿ. ಇಲ್ಲೂ ಅಂದರೆ ಪ್ರಮೋಷನ್,
ಅವಾಗ ಅಸ್ಟೆಂಟ್ ಆಗಿದೆ, ಈಗ ಚೀಫ್ ಕಾರ್ಡ್ ಅಂತ ತೊಗೊಂಡೋಗಿ ನಾನು ಡೈರೆಕ್ಟ್ರನ್ನ ಭೇಟಿ ಮಾಡಿ ಈಗ ನಮ್ಮ ಚೀಫ್ ಸರ್ ಈ ಪಿಕ್ಚರ್ಗೆ ನಾನೇ ಒಬ್ಬ ಯಜಮಾನನಾಗಿ ಇಡೀ ಕಲಾವಿದರಿಗೆಲ್ಲ ಬಟ್ಟೆ ರೆಡಿ ಮಾಡಿಸಿ ನನ್ನ ಜವಾಬ್ದಾರಿ ಇರ್ತದೆ. ನಾನು 3 ಜನನೋ 4 ಜನನೋ ಆ ಚಿತ್ರಕ್ಕೆ ಅಷ್ಟು ಜನ ಅಸ್ಟೆಂಟ್ ಕೊಡಬೇಕು ಅಂತ ಇಟ್ಕೊಂಡು ನಾನು ಒಂದು ಚೀಫ್ ಟೆಕ್ನಿಷಿಯನ್ಸ್ ಆಯ್ತೀನಿ. ಸುಮಾರು ಸಿನಿಮಾ ಹಲ್ಲು ನಾನು ಮಾಡ್ತೀನಿ. ಈ ಥರ ಎಲ್ಲ ಕಡೆ ಕೆಲಸ ಮಾಡ್ತಿದ್ದಾಗ ಸುದೀಪರು ನನ್ನ ಕೆಲಸಕ್ಕೆ ಹೇಳ್ಕಳಿಸ್ತಾರೆ. ಅದು ಹೇಳ್ಕಳಿಸೋಕ್ಕೆ ಮುಂಚೆ ನನಗೆ ಒಬ್ಬರು ಗುರುಮೂರ್ತಿ ಅಂತ ಇದ್ದಾರೆ ಮೇಕಪ್ನೂ, ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡಿ ಈ ಥರ ಸುದೀಪ್ ಸಾರಿಗೆ ಕಾಸ್ಟ್ಯೂಮರಾಗಿ ಬರ್ತೀಯಾ ಅಂತ ಕರೀತಾರೆ. ಅಲ್ಲಿ ಹೋಗ್ತೀನಿ, ಅವ್ರಿಗೆ ಸುದೀಪ್ ಅವ್ರಿಗೆ ಪರ್ಸನಲ್ ಕಾಸ್ಟ್ಯೂಮರಾಗಿ ನನ್ನನ್ನು ಕರೀತಾರೆ. ನಾನು ಹೋಗ್ತೀನಿ ಸುಮಾರು 7-8 ವರ್ಷದ ಹಿಂದೆ ಕೋಟಿಗೊಬ್ಬ 2 ಸಿನಿಮಾಗೆ ನಾನು ಅವರಿಗೆ ಪರ್ಸ್ನಲ್ ಕಾಸ್ಟ್ಯೂಮರಾಗಿ ಕೆಲಸ ಮಾಡ್ತೀನಿ. ಅವಾಗ ಅವ್ರು ಹೇಳ್ತಾರೆ, ನೀನು ಏನು ಇಷ್ಟು ವರ್ಷ ಎಷ್ಟು ಕಷ್ಟದಲ್ಲಿ ಅನುಭವಿಸಿ ನೋವು ಯಾಕೆ ಹಿಂಗಿದ್ಯಾ, ಇನ್ಮೇಲೆ ನನ್ನೊಟ್ಟಿಗೆ ನೀನು ಕೆಲಸ ಮಾಡು, ಚೆನ್ನಾಗಿರೋ ಸಾಕು, ನಿನ್ನ ಅನುಭವಕ್ಕೆ ಈಗ ಒಂದು ಸ್ವಲ್ಪ ರೆಸ್ಟ್ ತಗೋ, ಒಳ್ಳೆ ಕೆಲಸ ಮಾಡು, ಒಳ್ಳೆ ಹೆಸರು ತಗೋ, ನೀನು ನನ್ನ ಹತ್ರ ಇರು ಕೆಲಸಕ್ಕೆ, ಇನ್ಮೇಲೆ ಚೆನ್ನಾಗಿರು, ನಾನಿದ್ದೀನಿ ಅಂತ ಅವರು ನನಗೆ ಅವತ್ತು ಗಾಡ್ ಫಾದರಾಗಿ ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡು ನನ್ನನ್ನು ಕರೆದು ಕೆಲಸ ಕೊಡ್ತಾರೆ. ಇವತ್ತು ಅವ್ರನ್ನೆಲ್ಲ ನಾನು ಮರೆಯೋಕ್ಕಾಗಲ್ಲ. ಹಿಂದೆ 98 ರಿಂದ 20, 23, 24 ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ಅವತ್ತು ನೆಮ್ಮದಿನೇ ಇಲ್ಲ. ಈಗ 23ರ ಮೇಲೆ ನನಗೆ ಒಂದು ಲೈಫ್ ಚೇಂಜ್ ಆಗ್ತದೆ. ಇವತ್ತು ನಾನು ಸುದೀಪರನ್ನ ನಾನು ಇವತ್ತು ಅವ್ರನ್ನೂ ಮರೆಯೋಕ್ಕಾಗಲ್ಲ. ನನಗೆ ಅಂದರೆ ನನ್ನ ಶ್ರಮಕ್ಕೆ ಅಂತ ಅಂತ ಅಂತವಾಗಿ ನನಗೆ ಎಷ್ಟು ಒಂದು ಬೆನಿಫಿಟ್ ಸಿಕ್ತು ಅಂದರೆ, ಅಲ್ಲಿ ಪ್ರಭಾಕರ್ ಅವರು ಹೆಲ್ಪ್ ಮಾಡಿದ್ರು, ಇಲ್ಲಿ ತಾರಾವ್ರು ಹೆಲ್ಪ್ ಸ್ಟಾರ್ಟಿಂಗಲ್ಲಿ ತಾರಾವ್ರು ಹೆಲ್ಪ್ ಮಾಡಿದ್ರು, ಸಿನಿಮಾ ಇಂಡಸ್ಟ್ರಿ ಎಂಟ್ರೆನ್ಸಲ್ಲೇ ನನಗೆ ಅಂಬರೀಷ್ ಅವರು ಬೆನ್ ತಟ್ಟಿದ್ರು. ಇವತ್ತು ಈ ಫೈನಲ್ ಸ್ಟೇಜಲ್ಲಿ ಇವತ್ತಿಂದ ನನ್ನ ಸುದೀಪ್ ಅವರು ನನಗೆ ಗಾಡ್ ಫಾದರ್ ಆಗಿ ನಿಂತ್ಕೊಂಡು ನನ್ನ ಬೆನ್ ತಟ್ಟಿ ಇವತ್ತು ನನ್ನ ಜೊತೆಲೇ ನೀನು ಕೆಲಸ ಮಾಡ್ಕೊಂಡು ನೆಮ್ಮದಿ ಜೀವನ ಮಾಡು ಅಂತ ಹೇಳಿದ್ರಲ್ಲ, ಇನ್ನೇನು ಬೇಕು ಸರ್ ನಮಗೆ. ನಾವು ಈಗ ಸುದೀಪ್ ಅವ್ರ ಹತ್ರ ನಾನು ಕೆಲಸ ಮಾಡ್ತಾಯಿದ್ದೀನಿ. ನನಗೆ ಅವರ ವ್ಯಕ್ತಿತ್ವಗಳನ್ನ ಹೇಳ್ತೀನಿ. ನನಗೆ ತುಂಬ ಅವರು ಸ್ಪಂದಿಸ್ತಾರೆ. ಅವರು ಒಳ್ಳೆ ಹೀರೋ, ಒಳ್ಳೆ ಒಂದು ತಾಯಿ ಗುಣಗಳಿರೋದು, ಹಾಗೆ ಒಂದು ತಂದೆ ತಾಯಿ ಗುಣಗಳು ಅವರಲ್ಲಿದೆ. ಅವರು ನಮಗೆ ಕೊಡೋ ಅಂಥ ಸಪೋರ್ಟು ನಿಜವಾಗ್ಲೂ ಬೇರೆ ಯಾರೂ ಕೊಡಲ್ಲ. ಯಾಕೆಂದರೆ ನನ್ನ ಅನುಭವದಲ್ಲಿ ಹೇಳ್ತೀನಿ, ಯಾಕೆಂದರೆ ತಾಯಿ ತಂದೆ ಎರಡೂ ಗುಣಗಳು ಅವರಲ್ಲಿದೆ. ನಾನೇನಾರು ತಪ್ಪು ಮಾಡಿದಾಗ ಕರ್ದು ತಿದ್ದಿ ಬುದ್ಧಿ ಹೇಳ್ತಾರೆ ನೋಡಿ, ಅದು ಮೇನ್ ಮುಖ್ಯ. ಅವನು ಹಾಳಾಗಿ ಹೋಗಲಿ ಅಂತ ದಬ್ಬೋಂಥ ಟೈಮ್ನಲ್ಲಿ ಇವರು ಕರೆದು ಬುದ್ಧಿ ಹೇಳ್ತಾರಲ್ಲ, ನಾನು ಅವ್ರನ್ನ ಮರೆಯೋಕ್ಕಾಗಲ್ಲ. ನೀನು ನಿನಗೇನಾರ ಒಂದು ಕಷ್ಟ ಅಂತ ಅಂದಾಗ ಎದೆ ಕೊಟ್ಟು ನಿಂತ್ಕೊಳ್ತಾರೆ, ನಾನಿದ್ದೀನಿ, ನೀನು ಏನು ಕಷ್ಟಕ್ಕೆ ಹೇಳು, ನಾನು ಸ್ಪಂದಿಸ್ತೀನಿ ಅಂತೇಳಿ, ಅದು ನಾನು ಮರೆಯೋಕ್ಕಾಗಲ್ಲ. ಮೂರನೇದು, ನಾನು ಅವ್ರ ಹತ್ರ ಕಾಸ್ಟ್ಯೂಮ್ ಕೆಲಸ ಮಾಡ್ತೀನಿ. ಅಂದರೆ ಇದ್ರ ಜೊತೆಗೆ ಡಿಸೈನರ್ ಅಂತ ಇದ್ದಾರೆ, ಅವರು ಡಿಸೈನ್ ಮಾಡ್ತಾರೆ. ನಾನು ಅವರು ಇನ್ನೊಬ್ಬರು ಟೈಲರ್ ಅಂತ ಇದ್ದಾರೆ, ಅವರು ರೆಡಿ ಮಾಡ್ತಾರೆ. ಅವರೆಲ್ಲ ರೆಡಿ ಮಾಡಿಕೊಟ್ಟಿದ್ದನ್ನ ಅವರಿಗೆ ಕೊಡೋದು, ಈಸ್ಕೊಳ್ಳೋದು, ಅವ್ರ ಜೊತೆ ಇದ್ದು ಹಾಕಿ ಆ ಡ್ರೆಸ್ ಕೊಟ್ಟು ಏನಾರು ಅಲ್ಲಿ ಕನೆಕ್ಷನ್ ಇದ್ದರೆ ಕನೆಕ್ಷನ್ ಮಾಡ್ಕೊಂಡು ಜೊತೆಯಲ್ಲಿ ಇರ್ತೀನಿ. ಇದು ಇವಾಗ ನನ್ನ ಕೆಲಸ. ಯಾಕೆಂದರೆ ನೀನು ಸಾಕು ಇಷ್ಟೆಲ್ಲ ಬೇಡ, ಬೇರೆ ಬೇರೆಯವರು ಒಂದು ಹಂತ ಹಂತವಾಗಿ ಬೇರೆಯವ್ರು ಇದ್ದಾರೆ ಮಾಡ್ತಾರೆ, ನೀನು ನನ್ನ ಜೊತೆಯಲ್ಲಿದ್ದು ಬಟ್ಟೆ ಕೊಡೋದು ಇಸ್ಕೊಳ್ಳೋದು ಇಷ್ಟು ಕೆಲಸ ಮಾಡ್ಕೊಂಡು ಪರ್ಸ್ನಲ್ಲಾಗಿ ಇದ್ದೀನಿ. ಎಲ್ಲ ರೀತಿಯಲ್ಲಿ ನನಗೆ ಅವರು ಎಂಕರೇಜ್ ಕೊಟ್ಕೊಂಡು ಒಂದು ಒಳ್ಳೆತನವಾಗಿ ನನ್ನ ಕಷ್ಟಕ್ಕೆ ಸ್ಪಂದಿಸ್ಕೊಂಡು ನಾವು ಸುಮಾರು ನಾನು ಅವ್ರಿಗೆ ಕೋಟಿಗೊಬ್ಬ 3 ಬಂತು, ಅಬ್ರಾಡಿಗೆಲ್ಲ ಹೋಗಿದ್ದೆ ಶೂಟಿಂಗು, 3 ಕಂಟ್ರಿಗೆ ಹೋಗಿದ್ದೆ. ಅವರು ನನ್ನನ್ನು ಜೊತೆಯಲ್ಲಿ ಇಟ್ಕೊಂಡು ಎಲ್ಲ ಕಡೆ ಓಡಾಡಿಸ್ಕೊಂಡು ಏನು ಬೇಕು ಅಷ್ಟು ಸೌಕರ್ಣೆಯಿಂದ ನನ್ನ ಚೆನ್ನಾಗಿ ನೋಡ್ಕೊಳ್ತಾರೆ. ಯಾಕೆಂದರೆ ನಾನು ಅವ್ರನ್ನ ಮರೆಯೋಕ್ಕಾಗಲ್ಲ. ನನ್ನ ಇಷ್ಟು ಶ್ರಮಕ್ಕೆ ನನ್ನ ನಾನು ಪಟ್ಟಿರೋವಂಥ ಕಷ್ಟಕ್ಕೆ ಇವತ್ತು ಅಷ್ಟೇ ಸುಖದಲ್ಲಿ ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಈಗ ನನಗೆ ಈ ಚಿತ್ರರಂಗ ಕಲರ್ಫುಲ್ ಲೋಕಕ್ಕೆ ಈಗ ಎಂಟ್ರಿ ಕೊಟ್ಟೆ. ಇದಕ್ಕೆ ಮುಂಚೆ ನೋಡೋರಿಗೆ ಕಲರ್ಫುಲ್ ಇತ್ತು, ಆದರೆ ನನಗೆ ಯಥೆ ಇತ್ತು. ಇವತ್ತು ಯಥೆ ಇಲ್ಲ, ಇವತ್ತು ಕಲರ್ಫುಲ್ಗೆ ನಿಜ್ಜೀವನವಾಗಿ ನಾನು ಇವತ್ತು ಅಡ್ಜಸ್ಟ್ ಆಗಿ ಆ ಕಲರ್ಫುಲ್ಲಲ್ಲಿ ನಾನು ಒಂದು ಲೈಫ್ ಎಂಜಾಯ್ ಮಾಡ್ತಾಯಿದ್ದೀನಿ.
ಅಂದರೆ ಸಿನಿಮಾನ ತುಂಬ ಪ್ರೀತಿಪಟ್ಟು ಇಲ್ಲೇ ನೆಲೆ ಊರಿ ಈ ಸಿನಿಮಾನ ಪ್ರೀತಿಪಟ್ಟು ಇದರಲ್ಲೇ ಜೀವನ ಮಾಡಬೇಕು ಅಂತೇಳಿ ಇಷ್ಟೆಲ್ಲ ನನ್ನ ಪ್ರಯತ್ನಕ್ಕೆ ಹಂತ ಹಂತವಾಗಿ ಎಲ್ಲ ಆರ್ಟಿಸ್ಟ್ಗಳು ನನ್ನ ಬೆನ್ನಟ್ಕೊಂಡು ಇವತ್ತು ಈ ಮಟ್ಟಕ್ಕೆ ನನ್ನ ಚಿತ್ರರಂಗದಲ್ಲಿ ಸಿನಿಮಾದಲ್ಲೇ ನೆಲೆ ಊರಬೇಕು ಅಂತ ಮಾಡಿದಂಥ ಇಷ್ಟು ಕಲಾವಿದರಿಗೆ ನಾನು ಹ್ಯಾಂಡ್ಸ್ ಆಫ್ ಅಂತ ಹೇಳ್ತೀನಿ. ಯಾಕೆಂದರೆ ಅವರ ಪ್ರೇರಣೆ ಇವತ್ತು ನನ್ನ ಮನಸ್ಸಿಗೆ ಖುಷಿಯಾಯಿತು ಸರ್. ಇದಕ್ಕೆ ಮುಂಚೆ ನನಗೆ ಸಿನಿಮಾ ರಂಗ ಖುಷಿ ಇರಲಿಲ್ಲ, ವ್ಯಥೆ ಪಡ್ತಿದ್ದೆ, ದುಃಖ ಪಡ್ತಿದ್ದೆ, ಅಳುತ್ತಿದ್ದೆ. ಇವತ್ತು ಅಳೋದೂ ಇಲ್ಲ, ವ್ಯಥೆನೂ ಪಡಲ್ಲ. ಚಿತ್ರರಂಗ ಇವತ್ತು ಚೆನ್ನಾಗಿ ನನಗೆ ಬದುಕನ್ನ ಕಟ್ಟಿಕೊಟ್ಟಿದೆ. ಇವತ್ತು ಚೆನ್ನಾಗಿದ್ದೀನಿ. ಸಿನಿಮಾ ನೋಡೋಕ್ಕೆ ಎಷ್ಟು ಚಂದನೋ ಹಂಗೆ ನಾನು ಚೆನ್ನಾಗಿದ್ದೀನಿ. ಯಾಕೆಂದರೆ ಇವರೆಲ್ಲ ಪ್ರೇರಣೆ, ಇವರ ಸಹಕಾರ, ನನಗೆ ಸಿಕ್ಕಿದ್ದ ಆರ್ಟಿಸ್ಟ್ಗಳ ಪ್ರೇರಣೆಯಿಂದ ಈ ಮಟ್ಟಕ್ಕಿದ್ದೀನಿ. ಎಲ್ರಿಗೂ ಅಂದರೆ ನಾನು ಚೆನ್ನಾಗಿದ್ದೀನಿ ಅಂದರೆ ಎಲ್ಲರೂ ಹಂಗಿಲ್ಲ, ಕೆಲವ್ರಿಗೆ ಅದೇ ಥರ ಕಷ್ಟಗಳಿದೆ. ಅವರು ಶ್ರಮ ಪಟ್ಕೊಂಡು ಮೇಲೆ ಬಂದರೆ ಅವ್ರಿಗೂ ಒಂದು ದಿನ ಒಂದು ದಾರಿ ಸಿಗ್ತದೆ. ಬಟ್ ನಾನು ಇವತ್ತು ಖುಷಿಯಿಂದ ಇದ್ದೀನಿ. ಆಮೇಲೆ ನನ್ನ ಸಂಘನೂ ನನಗೊಂದು ಸ್ಥಾನ ಕೊಡ್ತು, ನನ್ನ ಸಂಘದ ಜನನೂ ಒಂದು ಮಟ್ಟಕ್ಕೆ ಕುಂಡ್ರಿಸಿ ಇವತ್ತು ಅಧ್ಯಕ್ಷನಾಗಿ ಸಂಘದಲ್ಲಿ ಕುಂಡ್ರಿಸವ್ರೆ ಅಂದರೆ ಅವರ ಸಹಕಾರ. ನನಗೆ ಎಲ್ಲರೂ ಹಂತ ಹಂತವಾಗಿ ನನ್ನ ಈ ಮಟ್ಟಕ್ಕೆ ತಂದಿದ್ದಾರೆ ಸರ್. ಇವತ್ತು ಇವ್ರಿಗೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಯಾಕೆಂದರೆ ಇವ್ರನ್ನ ಮರೆಯೋಕ್ಕಂತೂ ನಾನು ಯಾವತ್ತೂ ನಾನು ಸಾಯೋವರೆಗೂ ಈ ಚಿತ್ರರಂಗನೂ ಮರೆಯಲ್ಲ, ನನ್ನ ಕಾಸ್ಟ್ಯೂಮ್ ಸಂಘದ ಎಲ್ಲ ಸದಸ್ಯರನ್ನು ನಾನು ಮರೆಯಲ್ಲ, ಆಮೇಲೆ ಕಲಾವಿದರನ್ನು ಮರೆಯಲ್ಲ, ನಮ್ಮ ಸುದೀಪ್ ಸಾರನ್ನು ಮರೆಯಲ್ಲ. ನಾನು ಯಾರ್ಯಾರು ಹಂತ ಹಂತವಾಗಿ ನನಗೆ ಹೆಲ್ಪ್ ಮಾಡಿದ್ರು ಅವ್ರನ್ನ ಯಾವತ್ತೂ ನಾನು ಮರೆಯಲ್ಲ. ಯಾಕೆಂದರೆ ಮರಿಲೂಬಾರ್ದು. ಅವತ್ತು ಒಂದು ಹೊತ್ತು ಊಟಕ್ಕೂ ನಾನು ಕಷ್ಟಪಡ್ತಿದ್ದಂಥ ಟೈಮ್ನಲ್ಲಿ ಈ ಸಿನಿಮಾ ರಂಗ ಆಚೆ ಓಡಿಸ್ತಿದ್ದಂಥ ಕಾಲದಲ್ಲಿ ಕೆಲವು ಕಲಾವಿದರು ಬಾ ಬಾ ಹೋಗ್ಬೇಡ ಅಂತೇಳಿ ಕರೆದು ನನಗೆ ಕೆಲಸ ಕೊಟ್ಟು ಹಸ್ಕೊಂಡಿದ್ರೂ ಪರವಾಗಿಲ್ಲ, ಮುಂದೊಂದು ದಿನ ಮುಂದೆ ಬರ್ತೀಯ ಅಂತ ಹೇಳಿ ಪ್ರೇರಣೆ ಕೊಟ್ಟವ್ರನ್ನ ಇವತ್ತು ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಬಟ್ ನೋಡೋರಿಗೆ ಸಿನಿಮಾ ರಂಗ ಚೆನ್ನಾಗಿಲ್ಲ, ಅನುಭವಿಸ್ತವ್ರಿಗೆ ಸಿನಿಮಾ ರಂಗ ಕಷ್ಟ. ಬಟ್ ಇಲ್ಲಿ ನೊಂದಿ ಬೆಂದಿ ಇನ್ನೇನು ಸಾಯಬೇಕು ಅಂದಾಗ ಒಂದು ಹೊತ್ತಿನ ಊಟ ಒಂದು ಪ್ರೇರಣೆ ಕೊಡ್ತದೆ. ಇಷ್ಟು ಮಾತ್ರ ನಾನು ಹೇಳಿ ಇಚ್ಛಪಡ್ತೀನಿ. ಮಾತುಗಳನ್ನ ನಿಮಗೆ ಕೇಳಿದ್ರೆ ಗೊತ್ತಾಗ್ತದೆ, ಅನಾರೋಗ್ಯ ತುಂಬ ಕೆಟ್ಟೋಗ್ತದೆ. ದುಡ್ಡು ಇವತ್ತು ಹೋಗ್ತದೆ, ನಾಳೆ ಬರ್ತದೆ. ಇದು ಸೆಂಟ್ರಲೈಸ್, ಸಡನ್ನಾಗಿ ಬಿರುಗಾಳಿ ಬಂದರೆ ನಾವಲ್ಲಿ ಏನಾರ ಹಿಂಗೆ ಜೋಗ್ ಬಿದ್ದರೆ ನಮ್ಮ ಪ್ರಾಣ ಹೋಗ್ತದೆ ಸರ್. ಈ ಪ್ರಾಣಕ್ಕೆ ಸೇಫ್ಟಿ ಇಲ್ಲ. ಆಯ್ತು.